ನಿಬ್ಬಾಣಿ ತಾಲೂಕಿನ ಬೆನ್ನಾಡಿ ಸರ್ಕಾರಿ ಕನ್ನಡ ಶಾಲೆಯ ಸಭಾಭವನದಲ್ಲಿ ಕನ್ನಡ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಲಾಯಿತು. ಬುಧವಾರ ದಿನಾಂಕ 16/1/2019 ಸರ್ಕಾರಿ ಕನ್ನಡ ಶಾಲೆಯ ಸಭಾಭವನದಲ್ಲಿ ಕನ್ನಡ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮತ್ತು ಪತ್ರಿಕಾಗೋಷ್ಠಿ ನಡೆಯಿತು. ಅಧ್ಯಕ್ಷರಾದ ಚಂದ್ರಕಾಂತ್ ಕೋಟಿವಾಲೆ, ಅನಿಲ್ ನೇಷ್ಟಿ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು. ಕಾರ್ಯಕ್ರಮದ ರೂಪುರೇಷೆ ಕಾರ್ಯದರ್ಶಿ ಮಿಥುನ್ ಅಕ್ಲಿ ತಿಳಿಸಿದರೆ, ಅಧ್ಯಕ್ಷೆ ವಿದ್ಯಾವತಿ ಜನವಾಡೆ ಎಲ್ಲರನ್ನು ಸ್ವಾಗತಿಸಿದರು ಮತ್ತು ಜೋಡಟ್ಟಿ ಸರ್ ವಂದಿಸಿದರು. ನಮ್ಮ ನಿಪ್ಪಾಣಿ ತಾಲೂಕು ಪ್ರಥಮವಾಗಿದ್ದರಿಂದ ಪ್ರಥಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರಥಮ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಮ್ಮ ಸ್ವಗ್ರಹದಂತ ಬೆನಾಡಿಯಲ್ಲಿ ನಾವು ಪ್ರಥಮ ಸಾಹಿತ್ಯ ಸಮ್ಮೇಳನ ಮಾಡ್ಕೋಬೇಕಂತ ನಾವೆಲ್ಲರೂ ಯೋಚನೆ ಮಾಡಿ ಅದರ ಒಂದು ನಿರ್ಣಯ ತೆಗೆದುಕೊಳ್ಳುವ ಸಲುವಾಗಿ ಈಗಾಗಲೇ ನಾವು ಬೆನಾಡೆಯಲ್ಲಿ ಪೂರ್ವಭಾವಿ ಸಭೆಯನ್ನು 2 ಸಭೆಗಳನ್ನು ನಾವು ಕರೆದಿದ್ದೆವು. ಆ ಕರೆದರ ಒಂದು ದ್ಯೋತಕವಾಗಿ ನಮಗೆ ಒಂದು ಒಳ್ಳೆಯ ಒಂದು ಗುರುಹಿರಿಯರ ಆಶೀರ್ವಾದದಿಂದ ಹಾಗೂ ಎಲ್ಲ ನಮ್ಮ ಗುರುಹಿರಿಯರ ಕೃಪಾಶೀರ್ವಾದದಿಂದ ನಮಗೆ ಒಳ್ಳೆಯ ಸ್ಪಂದನೆ ಸಿಕ್ತು ಈ ಸಭೆಗೆ. ಆದರೂ ಇವತ್ತಿನ 3ನೇ ಸಭೆಯೇ ನಮ್ಮ ಬೆನಾಡಿಯ ಗ್ರಾಮಸ್ಥರು ಹಾಗೂ ಗುರುಹಿರಿಯರು ತಮ್ಮ ನಮ್ಮ ಸಿದ್ದೇಶ್ವರಂದ ಕೃಪಾಶೀರ್ವಾದದಿಂದ ತನುಮನದಾನದಿಂದ ಒಂದು ಸ್ವ ಸಹಾಯದಿಂದ ಎಲ್ಲ ಸಂಘಗಳಿಂದ ಹಣವನ್ನು ಸಂಗ್ರಹಿಸಿಕೊಂಡು ಅವರು ಏನು ಮಾಡ್ತಿದ್ದಾರೆ ಅಂದರೆ ನಮ್ಮ ಒಂದು ಆನೆ ಭಾರ ಇತ್ತಂತಹ ಅವರು ತಂದು ಒಂದು ಒಳ್ಳೆಯ ಜವಾಬ್ದಾರಿ ತೆಗೆದುಕೊಂಡು ಈ ಒಂದು ನಮ್ಮ ಪ್ರಥಮ ಸಾಹಿತ್ಯ ಸಮ್ಮೇಳನ ಮಾಡಲಿಕ್ಕೆ ಒಂದು ಹುಮ್ಮಸ್ಸಿನಿಂದ ಮುಂದೆ ಬಂದಿದ್ದಾರೆ. ಅದಕ್ಕೆ ಪ್ರಥಮವಾಗಿ ನಾನು ನನ್ನ ಸಾಹಿತ್ಯ ಪರಿಷತ್ತು ವತಿಯಿಂದ ಅವರಿಗೆ ಪ್ರಥಮ ನಮಗೆ ಧನ್ಯವಾದಗಳನ್ನು ಕಾಣುವ. ನಮ್ಮ ಶಾಸಕರೇ ಇರ್ತಾರೆ, ಅದರಂತೆ ಉದ್ಘಾಟಕರು ಒಂದು ಉದ್ಘಾಟನೆಯ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದ ಸೌಭಾಗ್ಯ ಶಶಿಕಲಾ ಜೊಲ್ಲೆ ಅವರು ವಹಿಸ್ಕೊಳ್ತಾರೆ. ಸಮ್ಮೇಳನ ಅಧ್ಯಕ್ಷರ ಅಂತ ಹೇಳ್ತಾರೆ ನಮ್ಮ BS ಇದೇ ಊರಿನವರಾದಂಥ ಸಂಗೀತ ಶಿಕ್ಷಕರಾದಂಥ BS ಮಾಲಗಾರ್ ಸರ್ ಅವರು ಸಮ್ಮೇಳನ ಅಧ್ಯಕ್ಷರಂತಹ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅದರಂತೆ ಇದರಲ್ಲಿ ಗೋಷ್ಠಿಗಳು, ಸ್ವಾಮೀಜಿಯವರು, ಸಾಹಿತಿಗಳು, ಎಲ್ಲ ಗುರುಹಿರಿಯರು, ಕನ್ನಡ ಮನಸ್ಸುಗಳು, ಎಲ್ಲ ಸಂಘಟನೆಗಳು ಇದರಲ್ಲಿ ವಹಿಸಿದ್ದಾರೆ. ಪತ್ರಿಕೆಯನ್ನು ನಂತರ ನಾವು ಉದ್ಘಾಟನೆ ಮುಖಾಂತರ ತಮಗೆ ಒದಗಿಸಿಕೊಡುತ್ತೇವೆ. ಇದಾದ ನಂತರ ಇದರ ಒಂದು ನಮ್ಮ ಪ್ರಥಮ ಸಾಹಿತ್ಯ ಸಮ್ಮೇಳನದ ಎಲ್ಲ ಒಂದು ಉಸ್ತುವಾರಿಯನ್ನು ಹಾಗೂ ನಮ್ಮ ಕಾರ್ಯದರ್ಶಿಗಳಾದಂಥ ಮಿಥುನ್ ಅಂಗ್ಲಿಯವರು ಹಾಗೂ ನಮ್ಮ ಜೊತೆ ಬಂದಂಥ ನಮ್ಮ ಕೋಶಾಧ್ಯಕ್ಷರಂಥ ಪುರಾಣ ಸರ್ ಅವರು ಇವರೆಲ್ಲರ ಜೊತೆಗೂಡಿ ನಾವು ತಮ್ಮೊಂದಿಗೆ ಈ ಒಂದು ಸಮ್ಮೇಳನದ ಒಂದು ಚರ್ಚೆಗೆ ಭಾಗವಹಿಸಲು ತಮಗೆ ಅನುವು ಮಾಡಿಕೊಡ್ತಿದ್ದಾರೆ. ಅದರಿಂದ ಇದೊಂದು ಯಶಸ್ವಿ ಆಗಲಿ ತಮ್ಮ ಒಂದು ಸೇವೆ. ಯಾಕಂದರೆ ನಮ್ಮ ಬೆನಾಡಿ ಅಂತಂದರೆ ಗಡಿನಾಡಿನ ದಡಿ ಅಂತಂದರೆ ಜೀವನಾಡಿ ನಮ್ಮ ಬೆನಾಡಿ. ನಮ್ಗೆ ಹಿಂಗೆ ನಮ್ಮ ಬೆನಾಡಿ ಅಂತ ಹೇಳ್ಕೊಂಡ್ರೆ ನಮ್ಗೆ ಬಹಳ ಹೆಮ್ಮೆ ಅನಿಸ್ತದೆ. ಸ್ವಾಮೀಜಿಯವರಾಗಿರ್ತಕ್ಕಂಥ ಶಿವಾನಂದ ಸ್ವಾಮಿಗಳು, ಆಮೇಲೆ ಅಲ್ಲಮಪುರ ಕುಮಾರ ಸ್ವಾಮೀಜಿ, ಸಂಪಾದನಾ ಸ್ವಾಮೀಜಿ ಅವರ ನೇತೃತ್ವದೊಳಗೆ ಉದ್ಘಾಟನೆ ಆಗ್ತದೆ. ನಂತರ ಶಶಿಕಲಾ ಅಣ್ಣ ಸಾಹೇಬ್ ಜೊಲ್ಲೆ ಇವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಸಚಿವರು ನಮ್ಮ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ರಂಗರಾಜ್ ವನದುರ್ಗ್ ಸರ್ ಅವರು ಅಧ್ಯಕ್ಷತೆ ವಹಿಸ್ತಾರೆ. ಆಮೇಲೆ ಸಮ್ಮೇಳನ ಅಧ್ಯಕ್ಷ ಮಾಲಗಾರ್ ಸರು, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಬಸವರಾಜ್ ಜಗಜಂಬಿ ಸರ್ ಅವರು ಆಶಯ ನುಡಿಗಳನ್ನು ಆಡ್ತಾರೆ. ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ, ಶ್ರೀ ಪ್ರಕಾಶ್ ಹುಕ್ಕೇರಿ, ಶ್ರೀ ಮಾಂತೇಶ್ ತೋಟಿಗೆ ಮಠ್, ಶ್ರೀ ಗಣೇಶ್ ಹುಕ್ಕೇರಿ, ವಿವೇಕರಾವ್ ಪಾಟೀಲರು ಆಗಮಿಸ್ತಾರೆ. ಅತಿಥಿಗಳಾಗಿ ಮಂಗಳಾ ಮೆಟಗೋಡ್, MG ದಾಸರ್, VS ಮಾಳಿ ಸಾಹಿತಿಗಳು, ಗುರುಪಾದ ಮರಿಗುದ್ದಿಯವರು ಬರ್ತಾರೆ. ಆಮೇಲೆ ನಂತರ 12:00 ಕನ್ನಡ ಒಂದು ಗೋಷ್ಠಿ ಆಗ್ತದೆ, ಕನ್ನಡ ಕನ್ನಡಿಗ ಕರ್ನಾಟಕ ಅನ್ನುವಂಥದ್ದು. ಅದರ ದಿವ್ಯ ಸಾನ್ನಿಧ್ಯವನ್ನು ಹುಕ್ಕೇರಿಯ ಷಟ್ಟಸ್ಥಲ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ವಹಿಸ್ಕೊಳ್ತಾರೆ. ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತರು ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಶಿರಿ ಜೋಶಿಯವರು ವಹಿಸ್ತಾರೆ. ಆಮೇಲೆ ಆಶಯ ನುಡಿಗಳನ್ನು ಕಿತ್ತೂರಿನ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಕೃಷ್ಣ ಆರ್ ಮೆಳವಂಕಿಯವರು ವಹಿಸ್ಕೊಳ್ತಾರೆ. ಈಗ ಎಲ್ಲರೂ ನಾವು ಕೂಡಿದ್ದೀವಿ. ಇದರೊಳಗೆ ಬಹಳ ಆನಂದದ ಮಾತಂದ್ರೆ ಬೇನಾಡಿಯವ್ರ ಮೇಲ್ನಲ್ಲಿ ತಗೊಂಡು ಈ ಕಾರ್ಯಕ್ರಮ ಮಾಡಾಕತ್ತಿದ್ದಾರು. ಮತ್ತು ಯಾವುದೋ ಪರಿಸರೊಳಗೆ ಅವ್ರ ಮಾರ್ಫತ್ ನಾ ಹೇಳ್ತೇನೋ ಅವ್ರು ಸಕ್ಸಸ್ ಮಾಡಿ ತೋರಿಸ್ತಾರೆ. ಈಗ ನಾವು ಇಲ್ಲಿ ಮಾಡ್ತಾ ಇರೋದು ಏನಾಗಬೇಕು ಅಂತಂದರೆ ಇದೆಲ್ಲೂ ಈ ರೀತಿಯಾಗಿ ನಡೆದಿರಬಾರ್ದು. ನಮಗೆ ನಮ್ಮ ಜಾತ್ರೆ ಕನ್ನಡ ಜಾತ್ರೆ ಯಾರಾದರೂ ಇದು ಮುಂದೆ ಸಾಹಿತ್ಯ ಸಮ್ಮೇಳನ ಅಂದ್ಕೂಡಲೇ ಇಲ್ಲಿ ಬಂದಂಥ ಆಗಮಿಸಿದ ಜನರಿಗೆ ಆ ನುಡಿ ಜಾತ್ರೆಗೆ ಬಂದಂಥ ಜನರಿಗೆ ಮಾಡಿದರೆ ಬೆನಾಡಿಯವರು ಮಾಡಿದ್ರು. ಈ ಸಂದರ್ಭದಲ್ಲಿ ಪುರಾಣಿಕ್ ಮಠ್, ಖಜ್ಜಣ್ಣವರ್, ಮಹಿಳಾ ಪ್ರತಿನಿಧಿಗಳು, ಗ್ರಾಮದ ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ನಾಗರಿಕರು ಉಪಸ್ಥಿತರಿದ್ದರು.